ಯಕ್ಷಗಾನ ರಂಗಕಂಡ ಅನರ್ಘ್ಯ ರತ್ನಗಳಲ್ಲಿ ಒಬ್ಬರು ಶ್ರೀಯುತ ಪದ್ಯಾಣ ಗಣಪತಿ ಭಟ್ ಭಾಗವತರು. ಗಾನಗಂಧರ್ವ ನೆನ್ನುವ ನೆಗಳತೆಗೆ ಭಾಜನಾದಂತಹ ಭಾಗವತರು ಈ ದಿವಸ ಮುಂಜಾನೆ ಕಲಾಮಾತೆಯ ಪಾದವನ್ನು ಸೇರಿದರು ಎನ್ನುವ ಮಾತನ್ನು ಕೇಳಿದಾಗ ಬಹಳ ಆಘಾತವಾಯಿತು. ನನ್ನ ನೆಚ್ಚಿನ ಭಾಗವತರು, ನನ್ನ ಯಕ್ಷಗಾನ ರಂಗದ ತಿರುಗಾಟದಲ್ಲಾದರೂ ಅದಕ್ಕೆ ಮೊದಲು ನಾನವರ ಭಾಗವತಿಕೆಯನ್ನು ಆಸ್ವಾದಿಸಿದವನು. ಏಳತನದಿಂದಲೇ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕಲ್ಲುಗುಂಡಿ ಶಾಲಾ ವಠಾರದಲ್ಲಿ ಬಹಳಷ್ಟು ಯಕ್ಷಗಾನ ಪ್ರದರ್ಶನಗಳು ನಡೆಯುತ್ತಾ ಇದ್ದವು. ಆಗ ಸುರತ್ಕಲ್ ಮೇಳವು ಕಲ್ಲುಗುಂಡಿಗೆ ಬರ್ತಾ ಇತ್ತು. ಅಗರಿ ರಘುರಾಮ ಭಾಗವತರು ಆವಾಗ ಪ್ರಧಾನ ಭಾಗವತರಾಗಿದ್ದರು. ಎರಡನೇ ಭಾಗವತರಾಗಿ ಶ್ರೀಯುತ ಪದ್ಯಾಣ ಗಣಪತಿ ಭಟ್ ಇವರ ಭಾಗವತಿಕೆ ಇತ್ತು. ಅವರ ಪದ್ಯದಿಂದ ಬಹಳ ಆಕರ್ಷಿತನಾದವನು. ಯಾವುದೇ ಪ್ರಸಂಗಗಳನ್ನು ಮೇಳೈಸುವುದಕ್ಕೆ ಅವರು ಸರ್ವ ಸಮರ್ಥರಾಗಿದ್ದ ಭಾಗವತರವರು. ಅದಕ್ಕಿಂತಲೂ ಹೆಚ್ಚಿನದಾಗಿ ಅವರು ಪ್ರಾರಂಭದಲ್ಲಿಯೇ ನಮ್ಮ ಊರಿನಲ್ಲೆಲ್ಲ ತಿರುಗಾಟವನ್ನು ಮಾಡಿದವರು. ಚೌಡೇಶ್ವರಿ ಯಕ್ಷಗಾನ ಮೇಳ ಇರ್ಬೋದು, ತೋಡಿಕಾನದ ಮಲ್ಲಿಕಾರ್ಜುನ ಯಕ್ಷಗಾನ ಸಂಘ ಇರ್ಬೋದು, ಈ ಎಲ್ಲ ಮೇಳಗಳಲ್ಲಿ ಸಂಘಗಳಲ್ಲಿ ಅವರು ತಿರುಗಾಟವನ್ನು ಮಾಡಿದವರು. ಈ ಕಡೆ ಸಂಪಾಜೆ ಕಡೆಯಲ್ಲಿ, ಮಡಿಕೇರಿಯ ಕಡೆಯಲ್ಲಿ ಅಷ್ಟೇ ಅಲ್ಲದೆ ದಾಸರವಲು ಚೆನ್ನನಾಯಕ ಭಾಗವತರ ಜೊತೆಯಲ್ಲಿ ಅವರು ಮದ್ದಳೆಗೆ ಬರ್ತಾ ಇದ್ದಂತಹ ಸಮಯವದು. ನನ್ನ ಎಳೆತನದಲ್ಲಿ ಕಲ್ಲುಗುಂಡಿಯ ಪರಿಸರದಲ್ಲಿ ತಾಳಮದ್ದು ಕ್ಷೇತ್ರದಲ್ಲಿ ಯಕ್ಷಗಾನ ರಂಗದಲ್ಲಿ ಕನ್ನಡ ಪ್ರಸಂಗ ಹಾಗೂ ತುಳು ಪ್ರಸಂಗಗಳನ್ನು ಆಡಿಸುವಲ್ಲಿ ಸರ್ವ ಸಮರ್ಥರವರು. ಯಾವುದೇ ಪೌರಾಣಿಕ ಪ್ರಸಂಗವನ್ನು ಯಾವುದೇ ಭಯವಿಲ್ಲದೆ, ಯಕ್ಷಗಾನವನ್ನು ಅಚ್ಚುಕಟ್ಟಾಗಿ ಪರಂಪರೆಗೆ ಯಾವುದೇ ಕುಂದುಕೊರತೆಗಳು ಲೋಪದೋಷಗಳು ತಟ್ಟದ ರೀತಿಯಲ್ಲಿ ಪ್ರಸಂಗವನ್ನು ಆಡಿಸುವಲ್ಲಿ ನಿಪುಣರವರು. ಯಕ್ಷಗಾನ ಬಯಲಾಟದ ಪರಂಪರೆಯ ಪ್ರಸಂಗಗಳು ಕೆಲವರಿರಬಹುದು, ಅತಿಕಾಯ ಕಾಳಾಗ, ಮೈರಾವಣ ಕಾಳಾಗ, ಇನ್ನಿತರ ಹಲವು ಪ್ರಸಂಗಗಳನ್ನು ಆ ಕ್ರಮಬದ್ಧವಾಗಿ ಆಡಿಸುವುದಕ್ಕೆ ಅವರಿಗೆ ಗೊತ್ತಿದೆ.